ಡೀಟೇಲ್ಸ್ ಗಾಗಿ ವಾರವಾಯಿತು ಬಂದು ಇನ್ನೂ ಸಿಕ್ಕಿಲ್ಲ ಅವರು ಯಾರ ಬೇಜವಾಬ್ದಾರಿ ಇದು ಎಲ್ಲಿದ್ದಾರೆ ಅವರೆಲ್ಲ ಮಿಸ್ಸಿಂಗ್ ಮಿಸ್ಟ್ರಿ ಇವತ್ತು ಸಾಕಷ್ಟು ಕುತೂಹಲವನ್ನು ಹುಟ್ಟಿಸಿರುವಂತದ್ದು ಅಂದ್ರೆ ಯುಕೆ ಇಂದ ಬಂದಿರುವಂತ ಪ್ರಯಾಣಿಕರ ರಿಸಲ್ಟ್ ಏನಾಗುತ್ತೆ ಅನ್ನುವಂಥದ್ದು ಒಂದ್ ಕಡೆ ಕುತೂಹಲ ಇದ್ರೆ ಮತ್ತೊಂದ್ ಕಡೆ ರಾಜ್ಯದಲ್ಲಿ ಅದರ ಜೊತೆ ಜೊತೆಗೆ ಇನ್ನೂ ಒಂದು ಆತಂಕ ಇದೆ ಅದು ಈ ಒಂದು ರೂಪಾಂತರಗೊಂಡಿರುವಂತ ಕೊರೋನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಆತಂಕ ಏನಂದ್ರೆ ಬ್ರಿಟನ್ ನಿಂದ ವಾಪಸ್ ಆದವರು ಸಾಕಷ್ಟು ಜನ ನಾಪತ್ತೆ ಆಗಿದ್ದಾರೆ ಅವರೇನು 10-20 ಜನ ಅಲ್ಲ 540 ಜನ ನಾಪತ್ತೆ ಆಗಿರುವಂತ ಸೊ ಹೀಗಾಗಿ ಅಂತವರನ್ನ ಹುಡುಕುವಂತ ಕೆಲಸವನ್ನ ಮುಂದುವರಿಸಲಾಗಿದೆ ರಾಜ್ಯಕ್ಕೆ ಕಂಟಕ ಆಗ್ತಾರ ಆ 540 ಮಂದಿ ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆಯನ್ನು ಮೂಡುವಂತ ಮಾಡಿರುವಂಥದ್ದು ಬ್ರಿಟನ್ನಿಂದ ಬಂದಂಥ ಈ 540 ಮಂದಿ ಎಲ್ಲಿ ಹೋದ್ರು ಅನ್ನುವಂಥ ಪ್ರಶ್ನೆ ಎದ್ದಿದೆ ಯಾಕೆಂದ್ರೆ ಈಗ ಫಾರಿನಿಂದ ಬಂದಂಥವ್ರನ್ನ ಟ್ರೇಸ್ ಔಟ್ ಮಾಡುವಂಥದ್ದು ಈಸಿ ಅಲ್ವಾ ಅಂತ ಎಲ್ಲರೂ ಕೆಲವರು ಪ್ರಶ್ನೆಯನ್ನು ಮಾಡ್ತಾರೆ ಈಸಿ ಆಗಿದ್ರೂ ಕೂಡ ಅವರು ಕೊಟ್ಟಿರುವಂಥ ಅಡ್ರೆಸ್ ಬೇರೆ ಬೇರೆ ಆಗಿರುತ್ತೆ ಅವರು ಇಲ್ಲಿಗೆ ಅಂದರೆ ಇಲ್ಲಿ ರಿಜಿಸ್ಟರ್ ಮಾಡುವಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥ ನಂಬರ್ಸ್ಗಳು ಕೂಡ ಬೇರೆ ಬೇರೆ ಆಗಿರುತ್ತೆ ಸೊ ಹೀಗಾಗಿ ಅದೇ ಇಲ್ಲಿ ಕಷ್ಟವಾಗಿ ಪರಿಣಮಿಸಿದೆ ಆರೋಗ್ಯ ಇಲಾಖೆಗೆ ಒಟ್ಟು 693 ಮಂದಿ ನಾಪತ್ತೆ ಆಗಿದ್ರು ಇದರಲ್ಲಿ ನಿನ್ನೆ 153 ಜನ ಪ್ರಯಾಣಿಕರು ಪತ್ತೆ ಆಗಿದ್ದಾರೆ ಉಳಿದವರ ಸಂಪರ್ಕಕ್ಕೆ ಅರಸಾಹಸ ಪಡಲಾಗ್ತಾ ಇದೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸರು ಕೆಲವರು ಮನೆಗೆ ಬೀಗ ಕೆಲವರದ್ದು ನಕಲಿ ವಿಳಾಸ ಆಗಿದೆ ಹಲವರ ಫೋನ್ ಸ್ವಿಚ್ ಆಫ್ ಆಗಿದೆ ಇನ್ನ ಕೆಲವರದ್ದು ರಾಂಗ್ ನಂಬರ್ ಅಂತ ಬರ್ತಾ ಇದೆ ಆರೋಗ್ಯ ಇಲಾಖೆ ಪೊಲೀಸರಿಂದ ಅಂದ್ರೆ ಅವರನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಾನೆ ಇದ್ದಾರೆ ಇನ್ನೂ ಕೂಡ 540 ಜನ ಸಿಕ್ಕಿಲ್ಲ ಡಿಸೆಂಬರ್ 12 ರಿಂದ 21 ರವರೆಗೆ 2127 ಜನ ಆಗಮಿಸಿದ್ರು ರಾಜ್ಯಕ್ಕೆ ಇದರಲ್ಲಿ ಪ್ರಮುಖವಾಗಿ ಈವರೆಗೆ ಪತ್ತೆಯಾದಂತವರು ಅಂದ್ರೆ 1587 ಜನ ಈವರೆಗೂ ಪತ್ತೆ ಆದಂತವರು ಇದರಲ್ಲಿ ಮೇನ್ ಆಗಿ ನೋಡೋದಾದ್ರೆ ನಾಪತ್ತೆ ಆದಂತವರು 540 ಜನ ಇದ್ದಾರೆ ಅವರನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹುಡುಕುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಟ್ರೈ ಮಾಡ್ತಾನೆ ಇದೆ ಆದರೂ ಕೂಡ ಅವರು ಸಿಗ್ತಾ ಇಲ್ಲ ಮುಗಿತಿದೆ ವರ್ಷ 2020 ಶಾಲೆ ಆರಂಭ ಹೊಸ ವರ್ಷಾಚರಣೆ ಸರ್ಕಾರದ ನಿಲುವೇನಾಗಿರುತ್ತೆ ಇದಕ್ಕೆ ಹೊಸ ಮಾರ್ಗಸೂಚಿ ಏನು ಹೊಸ ವರ್ಷ ಶಾಲೆ ಟೆನ್ಷನ್ ಜನವರಿ 1 ರಿಂದ ಶಾಲೆ ಆರಂಭಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಹೈಸ್ಪೀಡ್ ಕೊರೋನಾದ ರಿಸಲ್ಟ್ ಮೇಲೂ ಕೂಡ ಅದನ್ನು ನಿರ್ಧಾರ ಮಾಡಲಾಗುವಂಥದ್ದು ಸೊ ಹೀಗಾಗಿನೇ ಇವತ್ತು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಯಾಕೆಂದರೆ ICMR ರಿಸಲ್ಟ್ ಹೊರಬರ್ತಿದ್ದಾಗೆ ಅಕಸ್ಮಾತ್ ಹೈಸ್ಪೀಡ್ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಆಗ ಸರ್ಕಾರಕ್ಕೆ ಸಾಕಷ್ಟು ಪ್ರಶ್ನೆಗಳನ್ನು ಎದುರಿಸುವಂತೆ ಮತ್ತು ಒಂದು ಕಡೆ ಚಾಲೆಂಜ್ ನಿರ್ಮಾಣವಾಗುವುದು ಶಾಲೆಗಳ ಆರಂಭ ವಿಚಾರಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಅದರ ಜೊತೆ ಜೊತೆಗೆ ಹೊಸ ವರ್ಷಾಚರಣೆ ಇದೆ ಸೊ ಅದಕ್ಕೆ ಯಾವ ರೀತಿಯಾಗಿ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು ಮಹತ್ವವನ್ನು ಪಡೆದುಕೊಂಡಿದೆ ಇಂದು ಆರೋಗ್ಯ ಮತ್ತು ಗೃಹ ಇಲಾಖೆ ಶಿಕ್ಷಣ ಇಲಾಖೆ ಸಭೆಯನ್ನು ಸೇರ್ತಾ ಇದ್ದಾರೆ ಇಂದಿನ ಸಭೆಯಲ್ಲಿ ಸಚಿವರು ಅಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ ಬ್ರಿಟನ್ ಕೊರೋನಾದಿಂದ ಅಂದರೆ ರೂಪಾಂತರಗೊಂಡಿರುವಂಥ ಕೊರೋನಾದಿಂದ ಪೋಷಕರಲ್ಲಿ ಇರುವಂಥ ಆತಂಕ ನಿಜಕ್ಕೂ ಇವರು ಜನವರಿ 1 ರಿಂದ ಆರಂಭ ಮಾಡ್ತಾರಾ ಅನ್ನುವಂಥದ್ದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಮಹತ್ವವನ್ನು ಪಡೆದುಕೊಂಡಿದೆ ಶಾಲೆ ಆರಂಭದ ಬಗ್ಗೆ ಮತ್ತೊಮ್ಮೆ ಚರ್ಚೆಯನ್ನು ಮಾಡಲಾಗುತ್ತೆ ಮೋಸ್ಟ್ ಪ್ರಾಬಬ್ಲಿ ICMR ರಿಸಲ್ಟ್ವರೆಗೂ ಇವರು ಕಾಯುವಂಥ ಸಾಧ್ಯತೆ ಇದೆ ನೋಡಬೇಕು ಇವತ್ತೇ ಆ ICMR ಅವರು ರಿಸಲ್ಟನ್ನು ಕೊಡ್ತಾರಾ ಅಂತ ಒಂದೆಡೆ ಶಾಲೆ ಆರಂಭಿಸುವಂಥ ಟೆನ್ಷನ್ ಮತ್ತೊಂದು ಕಡೆ ಹೊಸ ವರ್ಷಾಚರಣೆ ರೂಲ್ಸನ್ನು ಮಾಡಲಾಗ್ತದೆ ಹೊಸ ವರ್ಷಾಚರಣೆಗೆ ಹೊಸ ಕೊರೋನಾ ಹೊಸ ಹೊಸ ಟೆನ್ಷನ್ಗಳಂತೂ ಸಹಜವಾಗಿ ಎದುರಾಗ್ತಾನೆ ಇದ್ದಾವೆ ಯಾಕೆಂದರೆ ನಿಮಗೂ ಕೂಡ ಗೊತ್ತಿದೆ ಕೊರೋನಾ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ರಾಜ್ಯದಲ್ಲಿ ಕ್ಷೀಣಿಸ್ತಾ ಇದೆ ಅನ್ನುವಂಥ ಟೈಮ್ನಲ್ಲೇ ರೂಪಾಂತರಗೊಂಡಿರುವಂಥ ಕೊರೋನಾ ಆತಂಕವನ್ನು ಹುಟ್ಟುಹಾಕಿರುವಂಥದ್ದು ನಾಟ್ ಓನ್ಲಿ ನಮ್ಮ ಸ್ಟೇಟ್ ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಅಷ್ಟೇ ನಮ್ಮ ದೇಶದ ಎಲ್ಲ ಸ್ಟೇಟ್ಗಳಲ್ಲೂ ಈ ಒಂದು ಆತಂಕ ಇದೆ ಇನ್ನು ಹೊಸ ವರ್ಷಾಚರಣೆ ಬಗ್ಗೆ ಇಂದು ಮಾರ್ಗಸೂಚಿಯನ್ನು ಪ್ರಕಟ ಮಾಡುವಂಥ ಸಾಧ್ಯತೆ ಇರುವಂಥದ್ದು ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆ ಹೇಗೆ ಆಚರಿಸಬೇಕು ಎಲ್ಲೆಲ್ಲಿ ಪರ್ಮಿಷನ್ ಅನ್ನು ನೀಡಲಾಗುತ್ತೆ ಇದೆಲ್ಲದರ ಬಗ್ಗೆನೂ ಕೂಡ ಮಾರ್ಗಸೂಚಿ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಇಂದು ಸಭೆಯನ್ನು ಸೇರಲಾಗ್ತಾ ಇರುವಂಥದ್ದು ಅಂತಿಮವಾದಂಥ ನಿರ್ಧಾರವನ್ನು ಕೈಗೊಳ್ತಾರೆ ಅವರು ಹೇಳ್ತಾ ಇದ್ರು ಸಾಕಷ್ಟು ಜನ ಸಚಿವರುಗಳು ನಾವು ಯಾವುದೇ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡೋದಿಲ್ಲ ಪಬ್ಗಳಲ್ಲಿ ಒಂದು 50% ಅಂದರೆ 50% ಮಾತ್ರ ಇರಬೇಕು ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು ಅನ್ನುವ ರೂಲ್ಸ್ಗಳನ್ನೆಲ್ಲ ಕೆಲವನ್ನ ಹೇಳ್ತಾ ಇದ್ರು ಅದೆಲ್ಲದರ ಬಗ್ಗೆನೂ ಕೂಡ ಇವತ್ತು ಅಧಿಕೃತ ಆಗುತ್ತೆ ಗೃಹ ಇಲಾಖೆ ಆರೋಗ್ಯ ಇಲಾಖೆಯಿಂದ ಮಹತ್ವದ ಚರ್ಚೆಯನ್ನು ಮಾಡಿದ ನಂತರ ಯಾವ ರೀತಿಯಾಗಿರಬೇಕು ಡಿಸೆಂಬರ್ 31 ಮಧ್ಯಾಹ್ನದಿಂದ
जनवरी वंदने तारीख नईट वर्गू मोस्ट प्रॉबली रूल्स तरतारे अब जारी आगु साध्यते सो आ कट्टुनिट्टिन क्रम कैगोल्तारे काद नोडबेकु आ मार्गसूचियल्ली ऐन निरुत्ते अन्नोदन्न काद नोडबेकु राज्य सचिव संपुट सभे अंद्रे मुख्यमंत्री नेतृत्व में नड़ीवंतु कैबिनेट सभे अंद्रे सो हीगागि यडियूरप्पनवर नेतृत्व में सभे नड़ीता है बेळग्गे 11क्के विधानसौधदल्लि ओंदु कैबिनेट सभे नड़ीता है ग्राम पंचायती चुनावणेय बळिक मोदल सभे नड़ीता है एरडु हंतदल्लि ग्राम पंचायती चुनावणे नडेयितु 22ने तारीखु मत्ते 27ने तारीखु निन्ने एरडने हंतद ग्राम पंचायती चुनावणे मुगितु सो हीगागि ईग कैबिनेट सभेयन्न माड्ता इद्दारे ಅದಕ್ಕೆ ಹಿಂದೆ ಅಂದ್ರೆ ನೀತಿ ಸಂಹಿತೆ ಎಲ್ಲವೂ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಕೆಲವೊಂದು ಯೋಜನೆಗಳನ್ನು ಕೂಡ ಘೋಷಣೆ ಮಾಡಲಿಕ್ಕೆ ಆಗೋದಿಲ್ಲ ಸೋ ಹೀಗಾಗಿ ಫೈನಲಿ ಅದು ಮುಗಿದಿರುವಂತ ಹಿನ್ನೆಲೆಯಲ್ಲಿ ಕೆಲ ಯೋಜನೆಗಳಿಗೆ ಅನುಮೋದನೆಯನ್ನ ನೀಡುವಂತ ಸಾಧ್ಯತೆ ಇದೆ ಮಹತ್ವದ ಕಾಮಗಾರಿಗಳಿಗೂ ಕೂಡ ಒಪ್ಪಿಗೆಯನ್ನ ನೀಡುವಂತ ಸಾಧ್ಯತೆ ಇರುವಂತದ್ದು ಜನವರಿಯಲ್ಲಿ ಕೊರೋನಾ ಲಸಿಕೆ ಬರುವಂತ ಸಾಧ್ಯತೆ ಇದೆ ಲಸಿಕೆ ವಿತರಣೆ ನಿರ್ವಹಣೆಗೆ ಅಗತ್ಯ ಹಣಕಾಸು ಬಿಡುಗಡೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬಹುದು ಸೋ ಹೀಗಾಗಿನೇ ಸಚಿವರ ಜೊತೆ ಸಮಾಲೋಚನೆಯನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳಾಗಿ ಇರುವಂತ ಬಿಎಸ್ ಯಡಿಯೂರಪ್ಪನವರು ಇನ್ನ ಕೊರೋನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ವರ್ಷಾಚರಣೆಗೆ ಮತ್ತೆ ರೂಪಾಂತರಗೊಂಡಿರುವಂತ ಕೊರೋನಾ ಏನಾದರೂ ಕನ್ಫರ್ಮ್ ಆಗಿಬಿಟ್ರೆ ಬೆಂಗಳೂರಿಗೆ ಟಫ್ ರೂಲ್ಸ್ ಗಳನ್ನು ಜಾರಿ ಮಾಡುವಂತ ಸಾಧ್ಯತೆ ಇದೆ ಈ ಬಗ್ಗೆಯೂ ಕೂಡ ಒಂದಿಷ್ಟು ತೀರ್ಮಾನವನ್ನ ಮಾಡುವಂತ ಸಾಧ್ಯತೆ ಇದೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇನ್ನ ನಿರೀಕ್ಷೆ ಮಾಡಿದಂತೆ ಇಲ್ಲಿ ವಿಧಾನಸಭೆಯಲ್ಲಿ ಗೋಹತ್ಯೆ ಮಸೂದೆ ಅನ್ನೋದು ಮಂಡನೆಯಾಗಿ ಅಲ್ಲಿ ಪಾಸ್ ಆಯ್ತು ಇನ್ನ ವಿಧಾನ ಪರಿಷತ್ನಲ್ಲಿ ಅದು ಮಂಡನೆನೇ ಆಗಲಿಲ್ಲ ಸೋ ಹೀಗಾಗಿ ಮತ್ತಷ್ಟು ಕಾಲಾವಕಾಶ ದೂರ ಹೋಗಬಾರದು ಅನ್ನುವಂತ ಕಾರಣಕ್ಕೋಸ್ಕರ ಸುಗ್ರೀವಾಜ್ಞೆ ಮೂಲಕ ಗೋಹತ್ಯೆ ಕಾಯ್ದೆ ಜಾರಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇದು ಸುಗ್ರೀವಾಜ್ಞೆ ಹೊರಡಿಸುವಂತ ಸಂಬಂಧ ಚರ್ಚೆಯನ್ನ ಮಾಡಲಾಗುವಂತದ್ದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನ ಮಾಡಿ ಕಾಯ್ದೆ ಜಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆಯನ್ನ ಹೊರಡಿಸಲಿಕ್ಕೆ ರಾಜ್ಯಪಾಲರಿಗೆ ಕಳುಹಿಸಿ ಕೊಡುವಂತ ಸಾಧ್ಯತೆ ಇದೆ ಇವತ್ತು ಕಳಿಸುವಂತ ಬಗ್ಗೆ ಸಮಾಲೋಚನೆಯನ್ನ ಮಾಡ್ತಾರೆ ರಾಜ್ಯಪಾಲರಿಗೆ ಕಳಿಸಿಕೊಡಬೇಕು ರಾಜ್ಯಪಾಲರ ಸೈನ್ ಆಗಬೇಕು ಯಾವುದೇ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಮುನ್ನ ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಅದಾದ ಮೇಲೆ ರಾಜ್ಯಪಾಲರಿಗೆ ಕಳಿಸಿಕೊಡ್ತಾರೆ ಅವರು ತದನಂತರ ಸೈನ್ ಅನ್ನು ಹಾಕಾದ ಮೇಲೆ ಅದು ಸುಗ್ರೀವಾಜ್ಞೆ 6 ತಿಂಗಳ ಕಾಲ ಇರುತ್ತೆ ಮತ್ತಷ್ಟು ಸುದ್ದಿ